ಇನ್ನು ಕಾವೇರಿ ಜಲನಯನ ಪ್ರದೇಶದಲ್ಲೂ ಕೂಡ ಪುನರ್ವಸು ಮಳೆ ವಿಪರೀತವಾಗಿ ಕಾಡ್ತಾ ಇರೋದ್ರಿಂದ ಈ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ ಡೀಟೇಲ್ಸ್ ನೋಡ್ತಾ ಹೋಗೋಣ ಕಬಿನಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಇದೆ ಪರಿಣಾಮ ನಂಜನಗೂಡು ನಂಜುಂಡೇಶ್ವರ ದೇವಾಲಯದ ಸ್ನಾನ ಘಟ್ಟ ಕೂಡ ಮುಳುಗಡೆ ಆಗಿದೆ ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಸೂಚನೆಯನ್ನ ಕೂಡ ಆಡಳಿತ ಮಂಡಳಿ ಮೈಕ್ ಮೂಲಕ ಕೊಡ್ತಾ ಇದೆ ಇನ್ನು ಹದಿನಾರು ಕಾಲು ಮಂಟಪ ಅರ್ಥದಷ್ಟು ಮುಳುಗಡೆ ಆಗಿದೆ ಕಬಿನಿ ಜಲಾಶಯಕ್ಕೆ ಇಪ್ಪತ್ತು ಸಾವಿರ ಕ್ಯೂಸೆಕ್ನಷ್ಟು ಇನ್ಫ್ಲೋ ಸದ್ಯಕ್ಕಿದೆ ಹೀಗಾಗಿ ಔಟ್ಫ್ಲೋ ಕೂಡ ದೊಡ್ಡ ಪ್ರಮಾಣದಲ್ಲೇ ಕಂಡು ಬರ್ತಾ ಇದೆ ಸೊ ಸುತ್ತಮುತ್ತ ಹರಿಯುವಂತಹ ನದಿ ಉಪನದಿಗಳು ಎಲ್ಲವೂ ಕೂಡ ಉಕ್ಕಿ ಹರಿಯೋ ಹಂತಕ್ಕೆ ಬಂದಿದೆ ಭಾಳ ಫೇಮಸ್ ಆಗಿರುವಂತಹ ನಂಜುಂಡೇಶ್ವರ ಕ್ಷೇತ್ರದಲ್ಲೂ ಕೂಡ ದೇವಸ್ಥಾನದ ಸ್ನಾನ ಘಟ್ಟಕ್ಕೆ ಇಳಿಬಾರದು ಭಕ್ತಾದಿಗಳು ತೀರ್ಥ ಸ್ನಾನ ಮಾಡೋದಕ್ಕೆ ಅಂತ ಸಾಮಾನ್ಯವಾಗಿ ಈ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ತೀರ್ಥ ಸ್ನಾನದ ರೂಪದಲ್ಲಿ ನದಿಗೆ ಇಳಿಯೋದು ಇಲ್ಲಿ ತೀರ್ಥ ಸ್ನಾನ ಮಾಡೋದೆಲ್ಲ ವಾಡಿಕೆ ಬಟ್ ಈಗ ಮಾಡಬೇಡಿ ಸಿಚುವೇಶನ್ ಸರಿಯಾಗಿಲ್ಲ ಅಂತ ಹೇಳ್ತಾ ಆಮೇಲೆ ಕೆಲವು ದೇವಸ್ಥಾನಗಳಲ್ಲಿ ಡ್ರಮ್ನಲ್ಲಿ ಆ ಪವಿತ್ರ ನೀರನ್ನು ಶೇಖರಿಸಿ ಕೊಟ್ಟು ಭಕ್ತಾದಿಗಳಿಗೆ ಒಂದ್ ರೀತಿ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಈಗ ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಇದು ನಂಜುಂಡೇಶ್ವರ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂತಹ ನೀರಿನ ಪ್ರಮಾಣ ಸ್ನಾನ ಘಟ್ಟದಲ್ಲಿ ಯಾವ ರೀತಿ ಏರಿಕೆ ಆಗ್ತಾ ಇದೆ ಮತ್ತೆ ಅಲ್ಲಿ ಭದ್ರತಾ ಸಿಬ್ಬಂದಿಗಳಿರ್ಬೋದು ಆಡಳಿತ ಸಿಬ್ಬಂದಿಗಳಿರ್ಬೋದು ನಿರಂತರವಾಗಿ ಭಕ್ತಾದಿಗಳಿಗೆ ಹೇಳ್ತಾ ಇದ್ದಾರೆ ಮುಂದೆ ಅಪಾಯ ಇದೆ ದಯವಿಟ್ಟು ಇಲ್ಲಿ ಅದಕ್ಕೆ ಹೋಗ್ಬೇಡಿ ಯಾರ್ಯಾರು ತೀರ್ಥ ಸ್ನಾನ ಮಾಡಬೇಕು ಸುಮ್ಮನೆ ಒಂದು ಆಗ್ರ ಡೀಟೇಲ್ಸ್ ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದಾಗ ಆಬ್ವಿಯಸ್ಲಿ ಕಬಿನಿ ಹಾರಂಗಿ ಆರ್ ಎಸ್ ಇಲ್ಲೆಲ್ಲ ಕೂಡ ಇನ್ಫ್ಲೋ ಔಟ್ ಫ್ಲೋ ಜಾಸ್ತಿ ಇರುತ್ತೆ ಸೊ ಈ ಪರಿಸ್ಥಿತಿ ಹೇಗಿದೆ ಈಗಲೂ ಮಳೆ ಆಗ್ತಾ ಇದೆಯಾ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಮೊಮ್ತ ನಾನೀಗ ಮೈಸೂರಿನ ಎಚ್ ಡಿ ಕೋಟೆಯ ಕಬಿನಿ ಜಲಾಶಯದ ಮೇಲೆ ಕಬಿನಿ ಜಲಾಶಯ ಈಗ ಭರ್ತಿಯಾಗಿದೆ ಕಬಿನಿ ಜಲಾಶಯ ಒಟ್ಟು ಎಂಬತ್ತ ನಾಲ್ಕು ಅಡಿಗಳು ಈಗ ಸದ್ಯಕ್ಕೆ ಕಬಿನಿ ಜಲಾಶಯದ ಇನ್ಫ್ಲೋ ಇಪ್ಪತ್ತ ಐದು ಸಾವಿರ ಇದೆ ಹೀಗಾಗಿ ಅದರ ಔಟ್ಫ್ಲೋನು ಕೂಡ ಇಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಿರುವಂಥ ಕಾರಣಕ್ಕೋಸ್ಕರವಾಗಿ ಈ ಒಂದು ನದಿ ಪಾತ್ರದ ಭಾಗದ ಪ್ರಮುಖವಾಗಿ ನಂಜನಗೂಡಿನ ಬಳಿ ಈ ಒಂದು ರೀತಿಯಾದಂಥ ಒಂದು ಚಿಕ್ಕ ಪ್ರಮಾಣದ ಪ್ರವಾಹದ ಭೀತಿಯೂ ಕೂಡ ಎದುರಾಗಿದೆ ಹೀಗಾಗಿ ನಂಜುಂಡೇಶ್ವರನ ಸನ್ನಿಧಿಗೆ ಬರುವಂಥ ಭಕ್ತರನ್ನು ಸ್ನಾನಘಟ್ಟಕ್ಕೆ ಇಳಿಯದಂತೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ನಾವೀಗ ಇನ್ನು ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ ಇದು ಕಬಿನಿ ಜಲಾಶಯದಿಂದ ನೀರು ಹೊರ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಮಮತಾ ಒಟ್ಟು ಇವತ್ತು ಕಬಿನಿ ಜಲಾಶಯದಿಂದ ಒಟ್ಟು ಇಪ್ಪತ್ತ ಐದು ಸಾವಿರ ಕ್ಯೂಸೆಕ್ದಷ್ಟು ನೀರು ಹೊರಬಿಡ್ಲಾಗ್ತಾ ಇದೆ ಈ ಪ್ರಮಾಣವನ್ನು ಸಂಜೆ ವೇಳೆಗೆ ಮತ್ತೊಂದಿಷ್ಟು ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕೆಂದರೆ ಕಬಿನಿ ಜಲಾಶಯದ ಒಳಾರಿಯೂ ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಜಲಾಶಯದ ಭದ್ರತೆಯ ದೃಷ್ಟಿಯಿಂದಾಗಿ ಈ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಈ ಒಂದು ವೇಳೆ ಏನಾದರೂ ಈ ಜಲಾಶಯದ ವರ ಅರಿವು ಐವತ್ತು ಸಾವಿರ ದಾಟಿದ್ರೆ ನಿಶ್ಚಿತವಾಗಲೂ ಕೂಡ ಈ ಒಂದು ಕಬಿನಿ ಜ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗುತ್ತೆ ಈಗ ಸದ್ಯಕ್ಕೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡು ತಗ್ಗು ಪ್ರದೇಶಗಳಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು ಮತ್ತು ಸೇತುವೆಗಳ ಆಸುಪಾಸಿನಲ್ಲಿ ಯಾರೂ ಕೂಡ ನದಿಗೆ ಇಳಿಯದಂತೆ ಈ ಎಚ್ಚರಿಕೆಗಳನ್ನು ಕೂಡ ವಹಿಸಲಾಗ್ತಾ ಇದೆ ಇವತ್ತಿನ ಮಟ್ಟಿಗೆ ಅಂತಹ ಪ್ರವಾಹ ಭೀತಿ ಇಲ್ಲದೇ ಇದ್ರೂ ಕೂಡ ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಕಂಟಿನ್ಯೂ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ನಾಳೆಯಿಂದ ಜಲಾಶಯದ ಹೊರ ಕೂಡ ಹೆಚ್ಚಾಗುತ್ತೆ ಒಂದು ವೇಳೆ ಈ ಹೊರ ಹರಿವು ಐವತ್ತು ಸಾವಿರ ದಾಟಿದ್ರೆ ಈ ಒಂದು ಭಾಗದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗುತ್ತೆ ಮಮತಾ ಓಕೆ ಕೆ ಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಈಗ ಕಬಿನಿಯಿಂದ ನೀರು ಬಿಟ್ಟರೆ ಒಂದು ನಾಲೆಗಳ ಮುಖಾಂತರ ರೈತರ ಜಮೀನುಗಳಿಗೆ ನೀರು ಹರಿಯುತ್ತೆ ಎರಡನೇದು ತಮಿಳುನಾಡಿಗೆ ನೀರು ಹೋಗುತ್ತೆ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಸದ್ಯಕ್ಕೆ ಎಂಟು ಸಾವಿರ ಕ್ಯೂಸೆಕ್ ಬಿಡೋಣ ಅಂತ ಈಗಾಗಲೇ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರೋದ್ರಿಂದ ಆಬ್ವಿಯಸ್ಲಿ ಅದಕ್ಕಿಂತ ಜಾಸ್ತಿ ನೀರು ತಮಿಳ್ನಾಡುಗೆ ಹರ್ಕೊಂಡು ಹೋಗುತ್ತೆ ಕಬಿನಿಯಿಂದ ಯಾಕೆಂದರೆ ಇದು ಕಬಿನಿಯಿಂದ ಬಿಟ್ಟಿರೋ ನೀರು ಕೆ ಆರ್ ಎಸ್ಗೆ ಅದು ಟಿ ಸಿಪುರದಲ್ಲಿ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ ಅಲ್ಲಿಂದ ಮುಂದಕ್ಕೆ ನೇರ ತಮಿಳ್ನಾಡುಗೆ ಹರ್ಕೊಂಡು ಹೋಗುತ್ತೆ